हाय फ्रेंड्स एल्लरिगू नमस्कार नानु इवत्तु निमगे सारी प्री प्लेटिंग ऐरनिंग हागू बॉक्स फोल्डिंग हेगे माडोदु सुलभवागि अंत स्टेप बै स्टेप तिळिसिकोड्तीनि अदर जोतेगे नानु सारी बॉक्स फोल्डिंग सर्विस कूड प्रोवाइड माड्ता इदीनि निमगे यावदादरु मद्वे अथवा फंक्षन् एनादरु इद्रे सो नीवु नन्न कांटाक्ट माडबहुदु नानु निमगे सेम इदे रीति इल्लि कानिसिदेयो आ तरने सो प्री प्लेट माडि ऐरन् माडि बॉक्स फोल्ड माडि निमगे डेलिवरी कूड माड्तीनि सो डेलिवरी आप्शन्स ನೀವು ಡೈರೆಕ್ಟ್ ಕೂಡ ಬಂದಿ ಈ ಸರ್ವಿಸಸ್ ನ ಲೈಕ್ ಮಾಡ್ಸ್ಕೊಂಡು ಹೋಗಬಹುದು ಇಲ್ಲ ಅಂದ್ರೆ ಡೊನ್ಜೋ ಕೂಡ ಮಾಡಬಹುದು ನಾನು ನಿಮ್ಮ ಸೈಡ್ ನ ಕಂಪ್ಲೀಟ್ ಸೇಫ್ ಆಗಿ ವಾಪಸ್ ರಿಟರ್ನ್ ಮಾಡ್ತೀನಿ ಅಗೇನ್ ನೀವು ಇದು ಕಸ್ಟಮೈಸೇಷನ್ ಕೂಡ ನಾನು ಮಾಡ್ಕೊಡ್ತೀನಿ ಲೈಕ್ 7 ಪ್ಲೀಟ್ಸ್ 9 ಪ್ಲೀಟ್ಸ್ 11 ಪ್ಲೀಟ್ಸ್ ಈ ತರನೇ ಬೇಕು ನಮಗೆ ಪ್ಲೀಟ್ಸ್ ಅಂದ್ರೆ ನಾನು ಕಸ್ಟಮೈಸ್ ಮಾಡಿ ನಿಮಗೆ ಸಾರಿನ ಅದೇ ತರ ಬಾಕ್ಸ್ ಫೋಲ್ಡ್ ಮಾಡಿ ನಿಮಗೆ ರಿಟರ್ನ್ ಮಾಡ್ತೀನಿ ಅದರ ಜೊತೆಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ನನ್ನ ಕಾಂಟ್ಯಾಕ್ಟ್ ಸಹ ಮಾಡಬಹುದು ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇರುತ್ತೆ ಅದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ಅದರ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಎರಡು ಮೆನ್ಷನ್ ಮಾಡಿರ್ತೀನಿ ನೀವು ಯಾವಾಗಾದರೂ ನನಗೆ ವಾಟ್ಸ್ಆಪ್ ಮಾಡಬಹುದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಡಿಎಂ ಮಾಡಬಹುದು ಇವಾಗ ನಾನು ನಿಮಗೆ ಸಾರಿ ಮೆಜರ್ಮೆಂಟ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಮೇನ್ ನಮಗೆ ಪಲ್ಲು ಮತ್ತೆ ಸೆಂಟರ್ ಪ್ಲೇಟ್ ಈ ಎರಡರದ್ದು ಮೆಜರ್ಮೆಂಟ್ಸ್ ಬೇಕು ಸೋ ಅದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ सो फर्स्ट सारी पल्लू साइड तगोळ्ळि सो पल्लू साइड तगोंडु प्लीट्स तगोळ्ळि रैंडम आगि प्लीट्स तगोळ्ळोदु याकंद्रे अदु सम बरबेकु निमगे सो पर्फेक्ट आगि इरबेकु अंत एनु इल्ल जस्ट बिकॉज आफ् स्ट्रेट आगि बरलि अन्नो कारणक्के नानु तगोंडिदीनि ಇದು ಫಸ್ಟ್ ಪಲ್ಲುಗೆ ನಿಮಗೆ ಎಷ್ಟು ಬೇಕು ಉದ್ದ ಎಷ್ಟು ಉದ್ದ ಬೇಕು ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ನನಗೆ ಲೈಕ್ ಇಷ್ಟು ಉದ್ದ ಬೇಕು ಸೋ ಮೆಜರ್ಮೆಂಟ್ ನೋಡ್ಕೊಂಡು ನಾನು ಮೇನ್ ಇಲ್ಲಿ ಪಲ್ಲು ಅತ್ರ ಒಂದು ಪಿನ್ ಹಾಕೋತಿದ್ದೀನಿ ಇವಾಗ ಮೇನ್ ಇಲ್ಲಿ ಪಲ್ಲುಗೆ ನಿ ಪಿನ್ ಹಾಕೊಂಡ ಮೇಲೆ ಸೆಂಟರ್ ಪ್ಲೀಟ್ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂದ್ರೆ ಪಲ್ಲು ಇಂದ ಸಾರಿನ ಮಾಮೂಲಿ ಲೈಕ್ ನೀವು ಹಿಂಗೆ ಹೋಗುತ್ತಲ್ಲ ಹಿಂಗ್ ತಗೊಂಡು ಈ ಪಾರ್ಟ್ ಏನಿದೆ ಇದನ್ನ ನೀ ತನಕ ತಗೋಬೇಕು ಸೊ ನೀ ತನಕ ತಗೊಂಡು ಇದೊಂದು ಮೆಜರ್ಮೆಂಟ್ ಸೊ ಇಲ್ಲಿ ನೀವು ಒಂದು ಸೇಫ್ಟಿ ಪಿನ್ ಹಾಕ್ಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸಾರಿದು ನೀವು ಟಕ್ ಮಾಡ್ತಿರಲ್ಲ ಫಸ್ಟ್ ಆ ಪಾಯಿಂಟ್ ಇಂದ ಸೋ ಅದನ್ನ ಹಿಂಗೆ ಒಂದು ಸರ್ಕಲ್ ಆಗಿ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಂಡು ಇಲ್ಲಿ ಇನ್ನ ಒಂದು ಪಿನ್ ಹಾಕೋಬೇಕು ಸೋ ಸೆಂಟರ್ ಪ್ಲೀಟ್ ನಿಮಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ದಿಸ್ ಇಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಗೆ ಒಂದು ಪಿನ್ ಹಾಕೋಬೇಕು ನೀವು ನಿಮ್ಗೆ ಇವಾಗ ಮೆಜರ್ಮೆಂಟ್ಸ್ ಹೇಗ್ ತಗೊಳ್ಳೋದು ಅಂತ ಹೇಳಿದ್ದೀನಿ ಮೇನ್ ಪಲ್ಲು ಅಂಡ್ ಸೆಂಟರ್ ಪ್ಲೀಟ್ಸ್ ಮೆಜರ್ಮೆಂಟ್ಸ್ ಸೊ ಇವಾಗ ಅದನ್ನ ಹೇಗೆ ಪ್ಲೀಟ್ ಮಾಡಿ ಐರನ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ಇವಾಗ ಸ್ಯಾರಿ ಪ್ರೀ ಪ್ಲೇಟ್ ಹೇಗ್ ಮಾಡೋದು ಅಂತ ಹೇಳ್ತೀನಿ ದಿಸ್ ಇಸ್ ಪಲ್ಲು ಪಾರ್ಟ್ ಆಲ್ರೆಡಿ ನಾನು ಮೆಜರ್ಮೆಂಟ್ ತೋರಿಸಿದೀನಿ ನಿಮ್ಗೆ ಸೊ ನನ್ನ ಪಿನ್ ಇಲ್ಲ ಹಾಕೊಂಡಿದ್ದೀನಿ ಸೊ ಅಲ್ಲಿ ತನಕ ನಾವು ಪಲ್ಲು ಪಾರ್ಟ್ ನ ಪ್ರೀ ಪ್ಲೇಟ್ ಮಾಡ್ಕೋಬೇಕು ಸೊ ಸ್ಯಾರಿ ಈಗ ಟೂ ಸೈಡ್ಸ್ ಇರುತ್ತೆ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಸೊ ಫ್ರಂಟ್ ಸೈಡು ನಿಮ್ಗೆ ಮುಂದೆ ಬರಬೇಕು ಸೊ ಅದನ್ನ ಹಾಗೆ ಇಟ್ಕೊಂಡು ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಸೊ ಚಿಕ್ಕದಾಗಿ ಬಂದ್ರೂ ಓಕೆನೆ ತುಂಬಾ ದೊಡ್ಡದಾಗಿ ತಕ್ಕೋಬೇಡಿ ಪಲ್ಲು ಪ್ಲೀಟ್ಸ್ ಸೊ ಮೀಡಿಯಂ ಆಗಿ ತಕ್ಕೊಳ್ಳಿ ಡಿಪೆಂಡ್ಸ್ ಆನ್ ಸೈಜಸ್ ಆತರ ನೀವು ಹೇಗೆ ನಿಮ್ಗೆ ಹೆಂಗ್ ಕಂಫರ್ಟ್ ಆತರ ತಕ್ಕೊಳ್ಳಿ ನಾನೀಗ ಸ್ವಲ್ಪ ಮೀಡಿಯಂ ಆಗಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಮೇನ್ ಥಿಂಗ್ ಏನಂದ್ರೆ ಬಾರ್ಡರ್ ಫಸ್ಟ್ ನೀಟ್ ಆಗಿ ಬರಬೇಕು ಆ ಬಾರ್ಡರ್ ಬಂದ್ಮೇಲೆ ಬ್ಯಾಕ್ ಸೈಡ್ ಇಂದ ನೀವು ಹೇಗೆ ತಕೊಂಡೋದ್ರು ಪಲ್ಲು ಲೈಕ್ ಪ್ಲೀಟ್ಸ್ ಅಷ್ಟು ಏನ್ ಕಾಣಿಸಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಾರ್ಡರ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರ್ಬೇಕು ಸೊ ಇದು ಈ ಸೈಡ್ ಬಂದಾಗ ಲೆಫ್ಟ್ ಸೈಡ್ ಬ್ಯಾಕ್ ಸೈಡ್ ಏನಿರ್ಬೇಕು ಉಲ್ಟಾ ಇರ್ಬೇಕು ಯಾವತ್ತು ಸೇಮ್ ಸೈಡ್ ಯಾವತ್ತು ಬರಬಾರ್ದು ಸೊ ಬ್ಯಾಕ್ ಸೈಡ್ ನೀವು ಉಲ್ಟಾ ಇದ್ದಾಗ ನೀಟಾಗೆ ಅದು ಫಸ್ಟ್ ಪಲ್ಲು ಏನ್ ಈಗ ಬರುತ್ತಲ್ಲ ಸೊ ಅದು ಯಾವತ್ತು ಉಲ್ಟಾ ಬರ್ಬೇಕು ಆಪೋಸಿಟ್ ಸೈಡ್ ಬರ್ಬೇಕು ಇದು ಬಂದ ಲೆಫ್ಟ್ ಇರ್ಬೇಕು ಇದು ಬಂದ ರೈಟ್ ಇರ್ಬೇಕು ನಿಮ್ಗೆ ಸೊ ನಾನು ತಕ್ಕೊಂಡಿದೀನಿ ಸೊ ಪಿನ್ ಹಾಕೊಂತ ಇದ್ದೀನಿ
ಸೊ ಈಗ ನಾನು ನೆಕ್ಸ್ಟ್ ಇಂದ ತಕ್ಕೋಬೇಕು ಅಂತ ಅಂದಾಗ ಐರನ್ ಸ್ಟ್ಯಾಂಡ್ ಮೇಲೆ ಲೈಕ್ ಕ್ಲಿಪ್ಸ್ ಸಾರಿ ಹೋಲ್ಡ್ ಮಾಡಿ ನೆಕ್ಸ್ಟ್ ಪ್ಲೀಟ್ಸ್ ಹೇಗೆ ತಕ್ಕೊಳ್ಳೋದು ಅಂತ ಹೇಳ್ತೀನಿ ಲೈಕ್ ಒಂದು ಫಸ್ಟ್ ಒನ್ ಕಿಂತ ಸೆಕೆಂಡ್ ಒನ್ ಥರ್ಡ್ ಒನ್ ಲೈಕ್ ಬ್ಯಾಕ್ ಸೈಡ್ ಏನ್ ಪ್ಲೀಟ್ಸ್ ಬರುತ್ತೋ ಅದು ಆಫ್ ಸೆಂಟಿಮೀಟರ್ ಚಿಕ್ಕದಾಗೆ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಇಲ್ಲಿ ಹೊರ್ಗಡೆ ಕಾಣಿಸೋದು ಅದು ಹೊರ್ಗಡೆ ಕಾಣಿಸುತ್ತೆ ಅನ್ನೋದೇನಾದ್ರೂ ಇದ್ರೆ ಆದ್ರೆ ಚಿಕ್ಕದಾಗಿ ಮಾಡ್ಕೊಳಕ್ ಹೊರ್ಗಡೆ ಕಾಣಿಸಲ್ಲ ನಿಮ್ಗೆ ಸೊ ನೆಕ್ಸ್ಟ್ ಪ್ಲೀಟ್ಸ್ ನಾನು ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ಲೈಕ್ ಈ ತರ ಇಟ್ಕೊಂಡು ಒನ್ ಟೂ ತ್ರೀ ಫೋರ್ ಲೈಕ್ ಈ ತರ ಫುಲ್ ಪ್ಲೀಟ್ಸ್ ನ ಮಾಡ್ಕೊಳ್ಳೋದು ಲಾಸ್ಟ್ ಒಂದು ಆಪೋಸಿಟ್ ಸೈಡ್ ಬರಬೇಕು ಸೊ ನೀವು ಟೈಟ್ ಆಗಿ ಹಾಕೊಂಡಾದ್ಮೇಲೆ ಎಲ್ಲ ಒಟ್ಟಿಗೆ ಸೇರಿಸಿ ನೀಟಾಗಿ ಪಿನ್ ಮಾಡಬೇಕು ಸೊ ಇಲ್ಲಿ ಟೈಟ್ ಆಗಿ ಪಿನ್ ಮಾಡಿ ಸೊ ಫಸ್ಟ್ ಒನ್ ಪಿನ್ ಆದ್ಮೇಲೆ ಸೇಮ್ ಅದೇ ತರ ನೀವು ಮೆಷರ್ಮೆಂಟ್ಸ್ ಅಲ್ಲಿ ಎಲ್ಲಿ ಪಿನ್ ಹಾಕೊಂಡಿರ್ತೀರೋ ಅಲ್ಲಿ ತನಕ ಪಲ್ಲುನ ಇದೇ ಪ್ರೊಸೀಜರ್ ಅಲ್ಲಿ ಪಿನ್ಸ್ ತಕೊಂಡು ಹೋಗ್ಬೇಕು ಮೆಷರ್ಮೆಂಟ್ಸ್ ಅಲ್ಲಿ ನನ್ನ ಪಿನ್ ಇಲ್ಲಿಗೆ ಬಂದ್ರೆ ಸೊ ನಾನು ಇಲ್ಲಿ ತನಕ ಮತ್ತೆ ನನ್ನ ಪಲ್ಲು ಪ್ಲಿಟ್ಸ್ ನ ಅರೇಂಜ್ ಮಾಡ್ಕೋಬೇಕು ಸೊ ಸೆಂಟರ್ ಪ್ಲೀಟ್ಸ್ ಆಲ್ರೆಡಿ ನಾವು ಮೆಷರ್ಮೆಂಟ್ ಅವಾಗಲೇ ತಗೊಂಡಿದ್ದೀನಿ ತೋರಿಸಿದ್ದೀನಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಸೊ ಅಗೇನ್ ಎಂಡಿಂಗ್ ಪಾಯಿಂಟ್ ಸೊ ಇದನ್ನು ನಾವು ಇವಾಗ ಪ್ಲೀಟ್ಸ್ ಮಾಡ್ಕೋಬೇಕು ಇದು ಅಷ್ಟೇ ನಿಮ್ಗೆ ಹೇಗ್ ಬೇಕೋ ಆ ತರ ಸ್ಮಾಲ್ ಪ್ಲೀಟ್ಸ್ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ದೊಡ್ಡ ದೊಡ್ಡದೇ ಮಾಡ್ಕೊಂತೀವಿ ಅಂದ್ರೆ ದೊಡ್ಡದು ಮಾಡ್ಕೋಬಹುದು ಸೊ ಸ್ಮಾಲ್ ಪ್ಲೀಟ್ಸ್ ಜಾಸ್ತಿ ಪ್ಲೀಟ್ಸ್ ಇದ್ದಷ್ಟು ಸ್ಯಾರಿ ಲುಕ್ ಆಗಿ ಕಾಣಿಸುತ್ತೆ ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಪ್ಲೀಟ್ಸ್ ಆಗಿದೆ ಸೊ ಸೇಫ್ಟಿ ಪಿನ್ ಏನ್ ಮಾಡ್ತೇನೆ ನಾನು ಹಾಕೋತಿದ್ದೀನಿ ಎಲ್ಲ ಒಂದೇ ಸಮ ತಗೊಂಡು ಸೇಫ್ಟಿ ಪಿನ್ ಹಾಕ್ಬೇಕು ಸೊ ನಾವು ಫಸ್ಟ್ ಪಿನ್ ನ ಹಾಕೊಂಡಿದ್ದೀವಿ ಆಲ್ರೆಡಿ ಸೊ ನಿಮ್ಗ ಐರನ್ ಸ್ಟ್ಯಾಂಡ್ ಅಥವಾ ನೀವು ಯಾವ್ದ್ರ ಮೇಲೆ ಐರನ್ ಮಾಡ್ತಿರೋ ಅದ್ರ ಮೇಲೆ ಸ್ಯಾರಿನ ಈ ಪೊಸಿಷನ್ ಅಲ್ಲೇ ಹಾಕೋಬೇಕು ಹಾಕೊಂಡು ನಾವು ಆಲ್ರೆಡಿ ಪ್ಲೀಟ್ಸ್ ತಕ್ಕೊಂಡಿದೀವಿ ಅದ್ರ ಸಂಬಾಗಿ ನೆಕ್ಸ್ಟ್ ನಾವು ಇಲ್ಲಿ ಮಿಡಲ್ ಅಲ್ಲಿ ಪ್ಲೀಟ್ಸ್ ತಕ್ಕೊಂಡ್ಬೇಕು ತಕ್ಕೊಂಡು ಸೆಕೆಂಡ್ ಒನ್ ಪಿನ್ ಹಾಕ್ಬೇಕು ಈಗ ಮೆಡಲ್ ಆಗಿದೆ ಸೇಮ್ ಅದೇ ಪ್ರೊಸೀಜರ್ ಥರ್ಡ್ ಒನ್ ಎಲ್ಲ ಪ್ಲೀಟ್ಸ್ ಅರೇಂಜ್ ಮಾಡಿ ಬಟ್ ಪಿನ್ ಹಾಕ್ಬೇಡಿ ಎಲ್ಲ ಅರೇಂಜ್ ಮಾಡಾದ್ಮೇಲೆ ನಮ್ಗೆ ಮೇನ್ ಪಾಯಿಂಟ್ ಇದು ಇದು ಫುಲ್ ಈಕ್ವಲ್ ಆಗಿ ಬರಬೇಕು ಸೊ ನಾವು ಟಪ್ ಮಾಡೋ ಪಾಯಿಂಟ್ ಏನಿದೆ ಅದು ಈಕ್ವಲ್ ಇಲ್ಲ ಅಂದ್ರೆ ಓಕೆ ಯಾಕಂದ್ರೆ ಅದು ಇನ್ಸೈಡ್ ಹೋಗುತ್ತೆ ಕೆಳಗಡೆ ಪಾರ್ಟ್ ಏನಿದೆ ಅದು ನಮ್ಗೆ ಈಕ್ವಲ್ ಆಗಿ ಬರಬೇಕು ಸೊ ಅದನ್ನ ಫಸ್ಟ್ ಎಲ್ಲ ಈಕ್ವಲ್ ಆಗಿ ನಾವು ಜೋಡಿಸ್ಕೊಳ್ಳೋಣ ಸೊ ಈಕ್ವಲ್ ಆಗಿ ನಾನು ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಸೊ ಈಕ್ವಲ್ ಮಾಡಾದ್ಮೇಲೆ ಎಲ್ಲಾನು ಲೈಕ್ ಹಾಫ್ ಆಫ್ ಸೆಂಟಿಮೀಟರ್ ಈ ತರ ಜೋಡಿಸ್ಕೊಂಡು ಹೋಗ್ಬೇಕು ಈಕ್ವಲ್ ಹಂಗೆ
ಕಂಪ್ಲೀಟ್ ಆಗಿ ಪಿನ್ ಹಾಕಾಗಿದೆ ಸೋ ಮೇನ್ ಏನ್ ನೆನಪಿಟ್ಕೋಬೇಕು ಐರನ್ ಮಾಡಬೇಕಾದ್ರೆ ಅಂದ್ರೆ ಈ ತರ ರಬ್ ಮಾಡಬಾರದು ಯಾವತ್ತೂ ಸೋ ಪ್ಲೀಸ್ ಐರನ್ ಮಾಡಬೇಕಾದ್ರೆ ಯಾವತ್ತೂ ಹಿಂಗೆ ಡೌನ್ವರ್ಡ್ಸ್ ಸ್ಟ್ರೈಟ್ ಇರಬೇಕು ಸೋ ಅವಾಗ ಪ್ಲೀಸ್ ಕಂಪ್ಲೀಟ್ ಆಗಿ ನೀಟಾ ಕೂತ್ಕೊಳ್ಳುತ್ತೆ ಐರನ್ ಆದ್ಮೇಲೆ ನಾವು ಏನ್ ಟಕ್ ಮಾಡ್ತೀವಿ ಆ ಪ್ಲೇಸ್ ನಾವು ಬಾರ್ಡರ್ ಅತ್ತ ನೀಟಾಗಿ ಐರನ್ ಮಾಡ್ಕೋಬೇಕು ಐರನ್ ಆದ್ಮೇಲೆ ಉಲ್ಟಾ ತಗೊಂಡು ಒಂದ್ಸಲಿ ಐರನ್ ಮಾಡ್ಬೇಕಾಗುತ್ತೆ ಸೊ ಒಳಗಡೆ ಟಕ್ ಮಾಡೋ ಹತ್ರ ಸ್ವಲ್ಪ ದಪ್ಪ ಕಾಣಿಸುತ್ತೆ ಅನ್ನೋರ್ಗೆ ಈ ತರ ಇಲ್ಲಿ ಒಳಗಡೆ ಇದನ್ನು ಬ್ಯಾಕ್ ಸೈಡ್ ನಾವು ಪ್ರೆಸ್ ಮಾಡಿ ಐರನ್ ಮಾಡ್ತಾರ ಸೊ ಒಳಗಡೆ ಸ್ವಲ್ಪ ನಾವು ಟಕ್ ಮಾಡಿದಾಗ ಸಣ್ಣಗೆ ಕಾಣಿಸುತ್ತೆ ದಪ್ಪ ಕಾಣಿಸಲ್ಲ ಇಟ್ಟು ಐರನ್ ಆಯ್ತು ಮೇನ್ ಪಲ್ಲು ಹೇಗೆ ಐರನ್ ಮಾಡೋದು ಅಂತ ಹೇಳ್ತೀನಿ ಮೇನ್ ಪಲ್ಲು ಐರನ್ ಮಾಡಬೇಕಾದ್ರೆ ಲೈಕ್ ಈ ತರ ಇನ್ಸೈಡ್ ಒಂದ್ಸಲಿ ನೀವು ರಬ್ ಮಾಡಿ ಸೊ ಇನ್ನ ಕಂಪ್ಲೀಟ್ ಸ್ಟಿಫ್ ಆಗಿ ಕೂತ್ಕೊಳುತ್ತೆ ಸಾರಿ ಥರ್ಡ್ ಒನ್ ಸೇಮ್ ಪ್ರೊಸೀಜರ್ ಅರೇಂಜ್ ಮಾಡ್ಕೊಂಡೇ ಐರನ್ ಮಾಡಬೇಕು ಇಲ್ಲಾಂದ್ರೆ ಅದೇನಾಗುತ್ತೆ ಅಂದ್ರೆ ಐರನ್ ಮಾರ್ಕ್ಸ್ ಒಂದ್ಸಲಿ ಬಿದ್ಮೇಲೆ ಮತ್ತೆ ನೀವು ಅದನ್ನ ಸರಿ ಮಾಡಕೊಂಡು ಸರಿ ಆಗಲ್ಲ ಬಿಫೋರ್ ಎಲ್ಲ ಇನ್ಸೈಡ್ ಒಂದ್ಸಲಿ ರಬ್ ಮಾಡಿ ಸೊ ಇಟ್ ಲುಕ್ಸ್ ವೆರಿ ನೀಟ್ ಮೇನ್ ಪಾರ್ಟ್ ಬಂದು ನಮ್ದು ಸೆಂಟರ್ ಪೋರ್ಷನ್ ಸೊ ಅದು ಪ್ಲೀಸ್ ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂದ್ರೆ ನಾವು ಅದು ನೀಟಾಗಿ ಐರನ್ ಮಾಡ್ಬೇಕು ಸೊ ಆ ಪಾರ್ಟ್ ಹೇಗೆ ಐರನ್ ಮಾಡಿದ್ರು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಹೇಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ರು ಆ ತರನೇ ಸ್ಪ್ರೆಡ್ ಮಾಡಿ ನಿಮ್ಗೆ ಎಷ್ಟಕ್ಕೆ ಬೇಕೋ ಆ ತರ ಸ್ಪ್ರೆಡ್ ಮಾಡಿ ಆಮೇಲೆ ಅದನ್ನ ಐರನ್ ಮಾಡಿ ನೀವು ಸೊ ನಾನು ಇವಾಗ ಇಲ್ಲಿ ಹಾಫ್ ಆಫ್ ಇಂಚ್ ಗ್ಯಾಪ್ ಅಲ್ಲಿ ಪ್ಲೀಸ್ ನ ತಕೋತಿದ್ದೀನಿ ಸೊ ಇದನ್ನ ನೀಟಾಗಿ ಜೋಡಿಸ್ಕೊಂಡಾಗಿದೆ ಇವಾಗ ನಾನು ಸೊ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಬೇಕು ಇದು ನಾರ್ಮಲ್ ಸಿಲ್ಕ್ ಸ್ಯಾರಿ ಇಫ್ ಇನ್ ಕೇಸ್ ಇದ್ರ ಮೇಲೆ ಸ್ಟೋನ್ ಇದ್ರೆ ಹೇಗೆ ನಾವು ಐರನ್ ಮಾಡಬೇಕು ಸ್ಟೋನ್ ಬಿದ್ದೋಗುತ್ತೆ ಆ ತರ ಏನಾದ್ರೂ ನಿಮ್ಗೆ ಡೌಟ್ ಇದ್ದಾಗ ನಾನು ಅದು ಕೂಡ ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ನನ್ನ ಪೇಜ್ ಅಲ್ಲ ಸೊ ಈ ಪಾರ್ಟ್ ಏನಿದೆ ಮೇನ್ ಸೊ ಇಲ್ಲಿಂದ ಹಿಂಗ್ ಹೋಗೋದು ಸೊ ಆ ಪಾರ್ಟ್ ನೀವು ಐರನ್ ಮಾಡ್ಕೊಂಡ್ಬೇಕಾಗುತ್ತೆ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇದು ಸ್ವಲ್ಪ ದೊಡ್ಡದಾಗ ತಗೋತೀರಾ ಸೊ ಎಲ್ಲಿ ತನಕ ಐರನ್ ಮಾಡ್ಕೊಳ್ಬೇಕು ಅಂದಾಗ ಇಲ್ಲಿಂದ ಕಂಪ್ಲೀಟ್ ಹಿಪ್ ತನಕ ಡೌನ್ ತನಕ ನೀವು ಅದನ್ನ ಐರನ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಐರನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿಲ್ಲ ಐರನ್ ನಾನು ಫೋಲ್ಡಿಂಗ್ ಹೇಗ್ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಸೊ ಸೆಂಟರ್ ಪಾರ್ಟ್ ಏನಿದೆ ಅದನ್ನ ಉಲ್ಟಾ ಹಾಕೊಳ್ಬೇಕು ಟೇಬಲ್ ಮೇಲೆ ಸೊ ನಮ್ಮ ಪಲ್ಲು ಸೈಡು ನಮ್ಮ ಆಪೋಸಿಟ್ ಅಲ್ಲಿ ಕೆಳಗಡೆ ಹಾಕೋಬೇಕು ಸೆಂಟರ್ ಪ್ಲೀಸ್ ಏನಿದೆ ಅದನ್ನ ಈ ತರ ಹಾಕೊಳ್ಬೇಕಾಗತ್ತೆ ಸೊ ಫುಲ್ ಸರಿ ಮಾಡ್ಕೊಳ್ಳಿ ಸರಿ ಏನಿದೆ ಅದನ್ನ ಊಟ ಮಾಡಿ ಸ್ಟಾರ್ಟಿಂಗ್ ಸೆಕ್ಷನ್ ನಾವು ಈ ತರ ಫೋಲ್ಡ್ ಮಾಡ್ತೀವಿ ಬಾಕ್ಸ್ ಶೇಪ್ ಅಲ್ಲ ನೀಟಾಗೆ ಈ ತರ ಬರುತ್ತೆ ನೆಕ್ಸ್ಟ್ ನಾವು ನಮ್ಮ ಪಲ್ಲು ಸೈಡ್ ಏನಿದೆ ಅದನ್ನ ತಗೊಂಡು ಸೊ ನಾವು ಆಲ್ರೆಡಿ ಐರನ್ ಮಾಡಿದೀವಿ ಇಲ್ಲಿ ತನಕ ಇಲ್ಲಿ ನಾರ್ಮಲ್ ಶೋಲ್ಡರ್ ಮೇಲೆ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು
ಕಂಪ್ಲೀಟ್ ಆಗಿ ಬಾಕ್ಸ್ ಶೇಪ್ ಅಲ್ಲಿ ಸರಿ ಮಾಡ್ಕೊಳ್ತಾ ಹೋಗಬೇಕು. ಅವಾಗ ನಿಮಗೆ ಫೋಲ್ಡಿಂಗ್ ಅಲ್ಲಿ ನೀಟ್ ಆಗಿ ಬರುತ್ತೆ. ಸೊ ಇದಾದ್ಮೇಲೆ ಈ ಪಾರ್ಟ್ ಏನಿದೆ ಇಷ್ಟನ್ನು ಮಾತ್ರ ಮತ್ತೆ ಔಟ್ ಸೈಡ್ ಹಾಕ್ತೀವಿ ಪಲ್ಲುನ. ಇಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ಏನ್ ಈ ಪಾರ್ಟ್ ಅಂತ ತೋರಿಸಿದ್ರೆ ಆ ಪಾರ್ಟ್ ಇಲ್ಲಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಪ್ಲೀಸ್ ಏನಿದೆ ನಾವು ಪ್ಲೀಸ್ ನೆಲ್ಲ ಒಳಗಡೆ ಇರೋದನ್ನ ಕರೆಕ್ಟ್ ಆಗಿ ಐರನ್ ಹೇಗ್ ಮಾಡಿದೀವೋ ಅದ್ರ ಕೂಸ್ಬೇಕು. ಸ್ಟಾರ್ಟಿಂಗ್ ನಮ್ಮ ರೈಟ್ ಹ್ಯಾಂಡ್ ಸೈಡ್ ಇಂದ ಫೋಲ್ಡ್ ಮಾಡ್ಬೇಕು. ಸೊ ಇಲ್ಲಿ ಹೇಗೆ ಪಲ್ಲು ಇಲ್ಲಿ ನೆರೆಗೆ ಏನ್ ಕಾಣಿಸ್ತದೆ ಅಲ್ಲಿಗೆ ಎಂಡ್ ಮಾಡ್ಬೇಕು. ಸ್ಟಾರ್ಟಿಂಗ್ ಇದು ಅಷ್ಟೇ, ಇಲ್ಲಿ ಪಲ್ಲು ಹತ್ರ ಹೆಂಡ್ ಮಾಡ್ಬೇಕು. ಫಸ್ಟ್ ಒನ್ ಸ್ಮಾಲ್ ಬರುತ್ತೆ ನಿಮ್ಗೆ ನಿಮ್ ಲೆಫ್ಟ್ ಸೈಡ್ದು. ಸೊ ಅಗೇನ್ ಎಲ್ಲ ಸರಿ ಮಾಡ್ತಾರೆ. ಸೆಕೆಂಡ್ ಒನ್ ಸ್ವಲ್ಪ ಬಿಗ್ಗರ್ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಸರಿ ಮಾಡ್ಕೊಳ್ಬೇಕು. ಈ ರೈಟ್ ಸೈಡ್ ಏನಿದೆ ಅದನ್ನ ಮೇಲ್ಗಡೆ ಬಿಡ್ಬೇಕು. ಫೋಲ್ಡ್ ಮಾಡಿ ಆಗಿದೆ. ಸೊ ನಾವು ಪಲ್ಲೂನ ಏನ್ ಆಪೋಸಿಟ್ ಸೈಡ್ ಹಾಕಿರ್ತೀವೋ ಅಗೇನ್ ಮತ್ತೆ ಅದನ್ನ ತಗೋಬೇಕು. ಸರಿ ಮಾಡ್ಕೋಬೇಕಾ ಪ್ಲೀಸ್ ನಾ. ಈ ತರ ಫೋಲ್ಡ್ ಮಾಡ್ತಾ ಬರ್ಬೇಕು ಆಪೋಸಿಟ್. ಮತ್ತೆ ಏನು ತಿಳಿಸಿ ಇದನ್ನ ವಾಪಸ್ ಇಲ್ಲಿ ಕಾರ್ನರ್ಗೆ ಪಿನ್ ಸಹ ಮಾಡ್ಬೋದು. ಸೊ ಸೇಫ್ ಆಗಿರುತ್ತೆ. ಇವಾಗ ನಿಮ್ಗೆ ಫಿನಿಶಿಂಗ್ ಹೇಗಿದೆ ಅಂತ ಗೊತ್ತಾಗ್ತಿದೆ ಅನ್ಸುತ್ತೆ. ಕಂಪ್ಲೀಟ್ ಪ್ಲೀಟ್ಸ್ ಎಲ್ಲ ರೆಡಿ ಇದೆ, ಐರನಿಂಗ್ ಅಂಡ್ ಫೋಲ್ಡಿಂಗ್ ಕೂಡ ರೆಡಿ ಇದೆ.